ಇತ್ಯಾದಿ ಪ್ರದೇಶಗಳಿಗೆ 100 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುವ ಮೂಲಕ ನೀತಿಯನ್ನು ಪಾಲನೆ ಮಾಡಬಾರದು. ಸುಳ್ಳು ಅವಶ್ಯಕತೆ ಇಲ್ಲ. ನಿಮಗೇನಾರ ಇಚ್ಛಾಶಕ್ತಿ ಇದ್ರೆ ಕೃಷಿ ಕಾಯ್ದೆಯನ್ನ ಈ ಅಧಿವೇಶನದಲ್ಲಿ ವಾಪಸ್ ಪಡಿಬೇಕು. ಈ ಕೃಷಿ ಕಾಯ್ದೆ ಭಾರತ ಸರ್ಕಾರ ಶಾಸನಬದ್ಧವಾಗಿ ವಾಪಸ್ ಮಾಡ್ತಾ ಇದೆ. ಯಾಕೆ ಕರ್ನಾಟಕ ಸರ್ಕಾರ ಒಂದೇ ಈ ದೇಶದಲ್ಲಿ ಎಲ್ಲೂ ಜಾರಿಗೆ ತರಲಿಲ್ಲ, ಕರ್ನಾಟಕದಲ್ಲಿ ಮಾತ್ರ ಇದು ಕೃಷಿ ಕಾಯ್ದೆಯನ್ನು ಜಾರಿಗೆ ತಂದು ಇದು ತಳಮಟ್ಟದಲ್ಲಿ ಜಾರಿಗೊಳಿಸುವಂತಹ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಮುಂದುವರಿಸ್ತಾ ಇದೆ. ಇದನ್ನು ವಾಪಸ್ ತೆಗಿಬೇಕಂತೇಳಿ ನಮ್ಮದು ಒತ್ತಾಯ. ನೀವು ವಾಪಸ್ ತೆಗೆಯೋದಿಲ್ಲ ಅಂದರೆ ನಾವೇನು ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ನೀತಿಯೇ ರೈತರನ್ನ ಹಳ್ಳಿಗಳನ್ನು ಖಾಲಿ ಮಾಡಿಸ್ತಕ್ಕಂಥದ್ದು, ರೈತರನ್ನು ಭೂಮಿಯಿಂದ ಹೊರದಬ್ಬತಕ್ಕಂಥ ಕೆಲಸ ನಿಮ್ಮದಾಗಿದೆ. ಆ ಕಾರಣಕ್ಕೆ ನಿಮ್ಮ ಮೇಲಿನ ಭರವಸೆಯನ್ನು ನಾವು ಕೈಬಿಡ್ತೇವೆ. ನಾವು ಮುಂದಿನ ತೀರ್ಮಾನಕ್ಕೆ ನಾವು ಬದ್ಧರಾಗ್ತೇವೆ. ಇದು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ನೀವು ಕೊಟ್ಟಂಥ ಮಾತಿನಂತೆ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕಂತ ಮತ್ತೊಂದು ಸಾರಿ ಅವರಿಗೆ ಮನವಿಯನ್ನು ಮಾಡ್ತಾ, ಇದು ಅಂತಿಮವಾದ ಮನವಿ. ಮತ್ತೆ ನಿಮಗೆ ಮಾಡೋದಿಲ್ಲ. ಇದೇ ಅಧಿವೇಶನದಲ್ಲಿ ಇದು ಅಂತಿಮ ಆಗಬೇಕಂತ ಹೇಳಿ ನಾವು ಕೊನೆಯ ಒಂದು ಒತ್ತಾಯವಾಗಿ ಅವರಿಗೆ ಹೇಳ್ತಾರೆ. ಮತ್ತೆ ಉಳಿದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಬ್ಬಿನ ದರಕ್ಕೆ ಸಂಬಂಧಪಟ್ಟಂಗೆ ಭಾರತ ಸರ್ಕಾರ FRPಯನ್ನು ಘೋಷಣೆ ಮಾಡ್ತಾರೆ. FRP ಈಗಾಗಲೇ ಅದು ಎಲ್ಲ ಪ್ರದೇಶಗಳಿಗೂ ಮತ್ತು ಒಂದಿಷ್ಟು ಎಲ್ಲ ಕಷ್ಟಗಳಿಗೆ ಪರಿಹಾರ ಆಗೋದಿಲ್ಲ. ಅದಕ್ಕೆ ರಾಜ್ಯದಲ್ಲಿ SAPಯನ್ನು ತಾವು ಜಾರಿಗೊಳಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಒತ್ತಾಯವನ್ನು ತರ್ತಾ ಇದ್ದೀವಿ. ಈಗಾಗಲೇ ಮಾಡಿರ್ತಕ್ಕಂಥ ತೀರ್ಮಾನ ಇದು ನ್ಯಾಯಬದ್ಧವಾಗಿಲ್ಲ. ನೀವು ಈ ಅಧಿವೇಶನ ಸಂದರ್ಭದಲ್ಲಿ ನೀವು ಇದಕ್ಕೆ ನ್ಯಾಯೋಚಿತವಾದಂಥ SAPಯನ್ನು ಘೋಷಣೆ ಮಾಡಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ತರ್ತಾ ಇದ್ದೀವಿ. ಈಗಾಗಲೇ ಎಕ್ಸ್ಪೀಡ್ ಅಂತ ಹೇಳಿ ಸರ್ಕಾರ ಕನ್ಸಿಡರ್ ಮಾಡಿದೆ. ಅದರ ಆಧಾರದ ಮೇಲೇ ಈಗ ಬಾಗಲಕೋಟೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ. ಈಗ ಕಬ್ಬು ಕಟಾವು ಮಾಡೋದಕ್ಕೆ ಬಂದಂಥ